ಸರ್, ಆಕ್ಚುಲಿ 20-21 ವರ್ಷದ ಹಳೆ ಸಿನಿಮಾನ ಥಿಯೇಟರ್ ಹಾಕಿದ್ರ, ಸೊ ಹೆಂಗ ಅನಿಸ್ತದೆ ಸರ್, ಕಲೆಕ್ಷನ್ ಎಲ್ಲ ಹೇಗಿದೆ, ಮತ್ತೆ ನೀವು ಖರ್ಚು ಮಾಡಿರೋದೆಲ್ಲ ಬಂತ ಹೇಗೆ? ತುಂಬಾ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಕಡೆಯಿಂದನು. ಎಲ್ಲ ಥಿಯೇಟರ್ಗಳು 90% ಎಲ್ಲ ಫುಲ್ ಆಗ್ತಾ ಇದೆ ಎಲ್ಲ ಕಡೆ. ಎಲ್ಲ ಈಗ ಇನ್ನೂ ಥಿಯೇಟರ್ ರೈಸ್ ಮಾಡಿದ್ವಿ ಇವತ್ತಿಂದ, ನಮ್ಮ ಇದರಲ್ಲಿ ಯಶವಂತಪುರ ಹಾಕಿದ್ವಿ, ಗೋವರ್ಧನ್ 4 ಶೋ ಮಾಡಿದ್ವಿ, ಪೀಣ್ಯ ಭಾರತಿ ಒಂದು 2 ಶೋ ಮಾಡಿದ್ವಿ, ಕಮಲಾನಗರ ವೀರಭದ್ರೇಶ್ವರ 2 ಶೋ ಮಾಡಿದ್ವಿ. ಹಿಂಗೆ ಎಲ್ಲ ಕಡೆ ಥಿಯೇಟರ್ ರೈಸ್ ಆಗ್ತಾ ಇದೆ, ಎಲ್ಲ ಕಡೆ ಶೋಸ್ ಜಾಸ್ತಿ ಮಾಡ್ತಾ ಇದ್ದೀವಿ, ಒಳ್ಳೆ ರೆಸ್ಪಾನ್ಸ್ ಇದೆ, ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಯಾಕೆಂದ್ರೆ ಈಗ ನೋಡಿ, ಹೊಸ ಸಿನಿಮಾಗಳನ್ನ ರಿಲೀಸ್ ಮಾಡಕ್ಕೆ ಹೆದರ್ತಾವ್ರೆ, ಓಟಿಟಿ ಎಲ್ಲ ಮಾಡ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ಸಕ್ಸಸ್ ಮಾಡ್ಕೊಂಡು ಥಿಯೇಟರ್ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ಥಿಯೇಟರ್ ರಿಲೀಸ್ ಮಾಡಿ ಥಿಯೇಟರ್ ಬಾಡಿಗೆ ಕಟ್ಟಕ್ಕೆ ಆಗ್ತಿಲ್ಲ ಅಂತ ಹೇಳಿ. ಸೊ ಅಂತ ಟೈಮಲ್ಲಿ ಹಳೆ ಸಿನಿಮಾ ಇದ್ರು 20-21 ವರ್ಷ ಹಳೇದು, ಈ ಸಿನಿಮಾ ಕ್ರೇಜ್ ಬಗ್ಗೆ ನಿಮ್ಗೆ ಏನು ಅಲ್ಲ, ನೀವೇ ನೋಡಬಹುದು, ನೀವೇ ನೋಡಿರ್ಬೋದು ಜನ ಎಲ್ಲ ಕ್ರೌಡ್ ಹೆಂಗೆ ಜನ ನುಗ್ತಾ ಇದಾರೆ, ಬಿಕಾಸ್ ಆಫ್ ಆ ಸಿನಿಮಾ. ಹಂಗಿದೆ ಸಿನಿಮಾ, ಚೆನ್ನಾಗಿದೆ. ನಾನು ಒಂದು 15 ಸಾರಿ ನೋಡಿದ್ದೆ ಸಿನಿಮಾನ, ನಿನ್ನೆ ನೋಡಿದೆ, ಇವತ್ತು ನೋಡಿದೆ ಸಿನಿಮಾ, ನಾನು ಮತ್ತೆ ಮತ್ತೆ ನೋಡ್ಬೇಕನ್ನೋ ಸಿನಿಮಾ. ಹಾಗಾಗಿ ಫ್ಯಾನ್ಸ್ಗೆ ಒಳ್ಳೆ ಹಬ್ಬ ಇದು, ಚೆನ್ನಾಗಿ ಎಲ್ಲ ನೋಡ್ತಾ ಇದಾರೆ, ಖಂಡಿತ ಜನ ಬರ್ತಾ ಇದಾರೆ. ಇಲ್ಲ ಇಲ್ಲ, ಇದು ನಾನು ಓನ್ ಡಿಸಿಷನ್ ತಗೊಂಡಿದ್ದು ಇದು. ಅಂದ್ರೆ ಈ ಇನ್ಸ್ಟೆಂಟ್ ಹಾಕಿಂಗ್ ಮುಂಚೆನೆ ನಾನು ಪ್ಲಾನ್ ಮಾಡಿದ್ದು, ಅದಾದ್ಮೇಲೆ ಸರಿ ಸ್ವಲ್ಪ ಹೊತ್ತು ಸ್ವಲ್ಪ ದಿನ ಇದು ಸೈಲೆಂಟ್ ಆಗಿ ಇಟ್ಬಿಟ್ವಿ, ಆಮೇಲೆ ಇರ್ಲಿ ಬಿಡೋಣ ಸಿನಿಮಾ ಬಿಡೋಣ, ಎಲ್ಲ ರೆಡಿ ಮಾಡಿಟ್ಟಿದ್ವಿ. ರೆಡಿ ಮಾಡಿ ಇಟ್ಕೊಂಡು ಯಾಕೆ ಸುಮ್ಮನೆ ಇರಬೇಕು, ನಮ್ಮ ಫ್ಯಾನ್ಸ್ಗು ಈಗ ನಾನು ಒಬ್ಬ ಫ್ಯಾನೆ, ನಾ ಯಾರಿಗೂ ಎಲ್ಲರಿಗೂ ಸಿನಿಮಾ ಬೇಕಾಗಿತ್ತು, ಹಂಗಾಗಿ ಸಿನಿಮಾ ರಿಲೀಸ್. ಆತರ ಇಲ್ಲ ಇಲ್ಲ, ರೀಸೆಂಟ್ ಆಗ್ತದೆ, ನಾನು ಬಿಟ್ ಮಾಡ್ಲಿಲ್ಲ. ಬಟ್ ಇಲ್ಲಿ ಬೆಂಗಳೂರು ಇಲ್ಲಿ ಜೈಲಲ್ಲಿ ಬರಪ್ರಗ್ರಹದಲ್ಲಿ ನಾವು ಬಿಟ್ ಮಾಡ್ಬೇಕು ಅನ್ಕೊಂಡ್ವಿ, ಅಷ್ಟು ಬೇಗ ಈ ತರ ಆಗಿ ಬಳ್ಳಾರಿಗೆ ಹೋಗ್ಬಿಟ್ಟು. ಅಲ್ಲಿ ನಿಮ್ಗೆ ಗೊತ್ತಿದೆ, ಅಲ್ಲಿ ಯಾರನ್ನೂ ಬಿಡಲ್ಲ, ಹಾಗಾಗಿ ನೋಡ್ಬೇಕು. ಅದು ಅದು ಒಳ್ಳೇದಾಗುತ್ತೆ, ಬರ್ತಾರೆ ಅನ್ನೋ ನಂಬಿಕೆ ಇದೆ, ಬರ್ತಾರೆ ಖಂಡಿತ. ರೀಸೆಂಟ್ ಹಂಗಂದ್ರೆ ಈಗ ನಮ್ದು ಲಕ್ಕಾಸುರ ಶೂಟಿಂಗ್ ನಡೀಬೇಕಾದ್ರೆ ನಮ್ಮ ಸೆಟ್ಗೆ ಬಂದಿದ್ರು, ಬಟ್ ಅವತ್ ನಾನಿಲ್ಲ ಸೆಟ್ಟಲ್ಲಿ, ಜಸ್ಟ್ ಆಮೇಲೆ ನಾನು ಬರೋಷ್ಟಲ್ಲಿ ಅವ್ರು ಹೋಗ್ಬಿಟ್ಟಿದ್ರು, ಹಾಗಾಗಿ ಅವ್ರನ್ನ ಬಿಟ್ ಮಾಡಕ್ ಆಗ್ಲಿಲ್ಲ. ಮೈಸೂರಲ್ಲಿ ಒಂದ್ಸರಿ ಬಿಟ್ ಮಾಡಿದೆ ಅಷ್ಟೇ. ತುಂಬಾ ಒಳ್ಳೆ ವ್ಯಕ್ತಿ, ಎಲ್ಲ ಒಳ್ಳೇದ್ ಮಾಡಿ, ಈಗ ಒಳ್ಳೇದ್ ಹೊರಗಡೆ ಬರ್ತಾ ಇಲ್ಲ, ಅವ್ರ ಯಾವ್ದೋ ಒಂದ್ ಸಣ್ಣ ಕೆಟ್ಟ ಇದು ಮಾತ್ರ ಹೊರಗಡೆ ಬರ್ತದೆ. ಅವ್ರು 1000 ಒಳ್ಳೇದ್ ಮಾಡಿದ್ದಾರೆ, ಅದನ್ನ ಯಾರು ಹೇಳ್ತಲ್ಲ, ಯಾವ್ದೋ ಒಂದು ಕಪ್ಪು ಸುಕ್ಕಿ ಆಗಿದೆ ಅದನ್ನ ಮಾತ್ರ ಇಟ್ಕೊಂಡೆಲ್ಲ ಮಾತಾಡ್ತಾ ಇದಾರೆ. ನಾನು ಏನಕ್ಕೆ ಅಂದ್ರೆ, ಈಗ ಪ್ರಕರಣದ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಅದು ಕಾನೂನು ನೋಡ್ಕೊಳ್ಳುತ್ತೆ, ಅದಕ್ಕೆ ಹೌದು 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 ವ್ಯವಸ್ಥೆ ಇದೆ, ಅದು ನೋಡ್ಕೊತಾರೆ. ಸೊ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ, ಏನ್ ನಡೆದಿದೆ ಅಂತ ನಿಮಗೂ ಗೊತ್ತಿಲ್ಲ, ಹೌದು ಹೌದು. ಅವ್ರು ನೋಡ್ಬೇಕ್ರಿ, ಬಟ್ ನಾನೇನಂದ್ರೆ ನೀವು ಹತ್ರದಿಂದ ನೋಡಿದ್ರೆ ದರ್ಶನ್ ಅವ್ರ ವ್ಯಕ್ತಿತ್ವ, ಅವರು 100% ಒಳ್ಳೆ ವ್ಯಕ್ತಿ, ಆ ವ್ಯಕ್ತಿತ್ವ ನಿಮಗೆ ನೋಡಿರ್ತೀರ ಹತ್ರದಲ್ಲಿ, ಅದಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳಿದ್ದೀನಿ. ಖಂಡಿತ. ಥ್ಯಾಂಕ್ ಯು ಸರ್. ಹೌದು, ಈಗ ವಿಷ್ಣು ಸರ್ದು ಯಜಮಾನ ಸಿನಿಮಾ ಆಲ್ರೆಡಿ ರೆಡಿ ಆಗಿದೆ, ಹತ್ರದಲ್ಲೇ ಪೇಪರ್ ಆಡ್ ಹಾಕ್ಸ್ಬೇಕು ಅಂತಿದ್ದೀನಿ. ಅವ್ರ ಬರ್ತ್ಡೇಗೆ ಮಾಡಿ ಬರ್ಬೇಕು ಅನ್ಕೊಂಡಿದ್ದೀವಿ, ಎಲ್ಲ ಓಕೆ ಅಂದ್ರೆ 13ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ ಯಜಮಾನ. ಹೌದು, ನಾನು ಒಬ್ಬ ಅಭಿಮಾನಿಯಾಗಿ ಯಾರೇ ಆಗ್ಲಿ ಬೇರೆಯವ್ರಿಗೆ ತೊಂದರೆ ಆಗದೆ ಇರೋ ತರ ನಾವು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿ ಬೇರೆಯವ್ರ ತೊಂದರೆ ಆಗೋದು ಬೇಡ. ಯಾಕಂದ್ರೆ ಇಲ್ಲಿ ನಾವೇನ್ ಮಾಡಿದ್ರು ಪ್ರತಿಯೊಂದು ಕೌಂಟ್ ಆಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ ಅಲ್ಲಿ ಒಳಗೆ ಇರೋರ್ಗೆ. ಅದರಿಂದ ಯಾರು ಗಲಾಟೆಗಳೇನು ಮಾಡ್ಕೊಂಡೆ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ.